ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕ್ಬಿಟ್ಟು ಟ್ರೈನಿಂಗ್ ಅನ್ನ ಮುಗಿಸ್ಕೊಂಡ್ ಬಂದಿದ್ದಾದ್ಮೇಲೆ ಟೂಲ್ ಗಿಟ್ಗೆ ಬುಕ್ ಮಾಡ್ತೀರಾ. ಟೂಲ್ ಗಿಟ್ಗೆ ಬುಕ್ ಮಾಡಿದಾಗ ನಿಮಗೊಂದು ಮೆಸೇಜ್ ಬಂದಿರುತ್ತೆ ಕ್ಯೂ ಆರ್ ಕೋಡ್ದು. ಆ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯೂ ಆರ್ ಕೋಡ್ ಬಂದಿರುತ್ತೆ. ಆ ಒಂದು ಕ್ಯೂ ಆರ್ ಕೋಡನ್ನು ನೀವು ಭದ್ರವಾಗಿ ಇಟ್ಕೊಂಡಿರಬೇಕಾಗುತ್ತೆ. ಯಾಕಪ್ಪ ಅಂತ ಅಂದರೆ, ಟೂಲ್ ಕಿಟ್ಟನ್ನು ಕೊಡೋಕ್ಕೆ ಬಂದಂಥವರು ಆ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ 15,000 ರೂಪಾಯಿ ಇರುತ್ತೆ. ಆ 15,000 ರೂಪಾಯಿ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದೇ ರೀತಿಯಾಗಿ ಆಗ 15,000 ರೂಪಾಯಿ ಐಟಮ್ ನಿಮಗೆ ಕೊಡ್ತಾರೆ. ಈ ಒಂದು ವಿಡಿಯೋದಲ್ಲಿ ಆ ಒಂದು ಕ್ಯೂ ಆರ್ ಕೋಡನ್ನು ಕಳ್ಕೊಂಡಿದ್ರೆ ಮತ್ತೆ ಯಾವ ರೀತಿ ಪಡ್ಕೊಳ್ಳೋದು, ಅದೇ ರೀತಿಯಾಗಿ ಟೂಲ್ ಕಿಟ್ ಯಾವ ದಿನಾಂಕಕ್ಕೆ ನಿಮ್ಮ ಒಂದು ಮನೆಗೆ ಬರುತ್ತೆ, ಅದೇ ರೀತಿಯಾಗಿ ಕ್ಯೂ ಆರ್ ಕೋಡ್ ಮುಖಾಂತರ ನಿಮಗೆ 15,000 ರೂಪಾಯಿ ಹಣ ಬೇಕಾದರೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಕೋಬೋದು ನಿಮ್ಮ ಒಂದು ಅಕೌಂಟ್ಗೆ. ಈಗಾಗಲೇ ನೀವು ಟೂಲ್ ಕಿಟ್ಗೆ ಬುಕ್ ಮಾಡಿ ಆ ಡೇಟ್ ಏನಾದರೂ ಎಕ್ಸ್ಪೈರ್ ಆಗಿದ್ರೆ ನೆಕ್ಸ್ಟು ಯಾವ ಡೇಟ್ಗೆ ನಿಮಗೆ ಟೂಲ್ ಕಿಟ್ ಬರುತ್ತೆ ಅಂತ ತಿಳ್ಕೊಳ್ಳೋದು ಹೇಗೆ, ಎಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತೀನಿ. ಹಾಗಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ರೀತಿಯಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಂತ ಅಂದರೆ, ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದನ್ನು ಒಂದ್ಸರಿ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ. ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಸರ್ಕಾರದಿಂದ ಬರುವಂತಹ ಹಲವಾರು ಯೋಜನೆಗಳು ನಿಮಗೆ ಮೊದಲೇ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಟೂಲ್ ಕಿಟ್ ಮೆಸೇಜ್ ಬಂದಿಲ್ಲ ಅಂತ ಅಂದರೆ ಅಥವಾ ಕ್ಯೂ ಆರ್ ಕೋಡ್ ಏನಾದರೂ ಕಳ್ಕೊಂಡಿದ್ರೆ ಯಾವ ರೀತಿ ಮತ್ತೆ ಪಡ್ಕೊಳ್ಳೋದು ಅಂತ ತಿಳಿಸ್ತೀನಿ. ಸೊ ಅದನ್ನು ಪಡ್ಕೊಳ್ಳೋದಕ್ಕೆ ಏನು ಮಾಡಬೇಕಪ್ಪ ಫಸ್ಟು ಅಂತ ಅಂದರೆ, ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಮೊಬೈಲ್ ಇರಬೇಕಾಗುತ್ತೆ. ನಂತರ ನೀವು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ಬ್ಯಾಂಕ್ ಅಕೌಂಟನ್ನು ಕೊಟ್ಟಿರ್ತೀರಾ, ಆ ಒಂದು ಅಕೌಂಟ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ, ಆ ಒಂದು ಸಿಮ್ ಬೇಕಾಗುತ್ತೆ, ಆ ಸಿಮ್ಮು ಸ್ಮಾರ್ಟ್ ಮೊಬೈಲಲ್ಲಿ ಇರಬೇಕಾಗುತ್ತೆ. ಸೊ ಈಗ ನಾನು ತಿಳಿಸ್ತೀನಿ ಆ ರೀತಿಯಾಗಿ ಮಾಡಿ ಸ್ನೇಹಿತರೆ. ಒಂದು ವೇಳೆ ಬಟನ್ ಫೋನ್ ಯೂಸ್ ಮಾಡೋಂಥವ್ರು ಏನು ಮಾಡಬೇಕಪ್ಪ ಅಂತ ಅಂದರೆ, ನಿಮ್ಮ ಒಂದು ಸಿಮ್ಮನ್ನು ತೆಗೆದು ಸ್ಮಾರ್ಟ್ ಫೋನ್ಗೆ ಹಾಕ್ಕೊಳ್ರಿ. ಸ್ಮಾರ್ಟ್ ಫೋನ್ಗೆ ಹಾಕ್ಬಿಟ್ಟು ನಾನು ಹೇಳೋ ರೀತಿ ನೀವು ಮಾಡ್ಕೊಂಡಾಗ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ. ಆ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ರೀನ್ಶಾಟ್ ಇಟ್ಕೊಂಡು ನೀವು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಒಂದು ಪ್ರಿಂಟ್ ಹಾಕ್ಸ್ಕೊಂಡು ನಿಮ್ಮ ಹತ್ರ ಇಟ್ಕೊಂಡಿರ್ರಿ. ಟೂಲ್ ಕಿಟ್ ಕೊಡೋಕ್ಕೆ ಬಂದಾಗ ಆ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಅವರು ನಿಮಗೆ ಟೂಲ್ ಕಿಟ್ಟನ್ನು ಕೊಡ್ತಾರೆ. ಸೊ ಈ ಒಂದು ವಿಡಿಯೋವನ್ನು ಮೊಬೈಲ್ ಸ್ಕ್ರೀನ್ ರೆಕಾರ್ಡಲ್ಲಿ ವಿಡಿಯೋ ಮಾಡಿರೋದು, ಹಾಗಾಗಿ ಸ್ಕ್ರೀನ್ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಸೊ ಗಮನವಿಟ್ಟು ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಸ್ನೇಹಿತರೆ. ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ಭೀಮ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಇನ್ಸ್ಟಾಲ್ ಅಂತ ಬರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಲೋಡಿಂಗ್ ತಗೊಂಡು ಅದು ಇನ್ಸ್ಟಾಲ್ ಆಗುತ್ತೆ. ಸ್ವಲ್ಪ ಕೆಲವು ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಬರುತ್ತೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ತುಂಬ ಭಾಷೆ ಬರುತ್ತೆ, ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಮುಂದಕ್ಕೆ ಹೋಗುತ್ತೆ. ಹೈಯರ್ಲಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಪರ್ಮಿಷನನ್ನು ಅಲೋ ಅಲೋ ಅಂತ ಕೊಡಿ. ಸೊ ಇಷ್ಟಾದಮೇಲೆ ಇಲ್ಲಿ ಡಬಲ್ ಸಿಮ್ ಹಾಕ್ಕೊಂಡಿದ್ರೆ ನೀವು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಯಾವೊಂದು ಮೊಬೈಲ್ ನಂಬರನ್ನು ಕೊಟ್ಟಿದ್ದೀರಾ, ಅದೇ ರೀತಿ ಅಕೌಂಟ್ಗೆ ಯಾವೊಂದು ಮೊಬೈಲ್ ನಂಬರನ್ನು ಕೊಟ್ಟಿದ್ದೀರಾ ಆ ಒಂದು ಸಿಮ್ಮನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದಾದಮೇಲೆ ಆಟೋಮೆಟಿಕ್ಕಾಗಿ ಇವು ಮೂರು ಮೇಲೇನೂ ಸಹ ಅದೇ ರೈಟ್ ಮಾರ್ಕ್ ಬರುತ್ತೆ. ಸೊ ಈ ರೀತಿಯಾಗಿ ಓ ಟಿ ಪಿ ಬರುತ್ತೆ, ಹಲೋ ಅಂತ ಕೊಡಿ, ಆಟೋಮೆಟಿಕ್ಕಾಗಿ ಓ ಟಿ ಪಿ ತಾನಾಗೆ ತಗೊಳ್ಳುತ್ತೆ. ಇಷ್ಟಾದಮೇಲೆ ಸಿಮ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ, ಸೊ ಈ ರೀತಿಯಾಗಿ ಎಂಟರ್ ಪಾಸ್ವರ್ಡ್ ಅಂತ ಬರುತ್ತೆ. ನಿಮ್ಗೆ ಯಾವ್ದು ಬೇಕೋ ಆ ಒಂದು ನಂಬರನ್ನು ನೀವು ಪಾಸ್ವರ್ಡ್ ಆಗಿ ಇಟ್ಕೊಳ್ಳಿ. ಮೇಲೆ ಏನು ಹಾಕಿರ್ತಾರೋ ಕೆಳಗಡೆ ರೀ ಎಂಟರ್ ಪಾಸ್ವರ್ಡ್ ಹತ್ರ ಅದೇ ಪಾಸ್ವರ್ಡ್ ಆಗಬೇಕಾಗುತ್ತೆ. ನಂತರ ಬ್ಯಾಂಕ್ ಅಕೌಂಟ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕುವಾಗ ಯಾವೊಂದು ಬ್ಯಾಂಕ್ ಅಕೌಂಟನ್ನು ಕೊಟ್ಟಿರ್ತೀರಾ ಆ ಬ್ಯಾಂಕನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಂಡಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಬ್ಯಾಂಕ್ ಹೆಸರು ಬರುತ್ತೆ, ಅದರಲ್ಲಿ ವಿಶ್ವಕರ್ಮ ಯೋಜನೆಗೆ ಯಾವ ಬ್ಯಾಂಕ್ ಅಕೌಂಟನ್ನು ಕೊಟ್ಟಿರ್ತೀರಾ ಆ ಒಂದು ಬ್ಯಾಂಕನ್ನು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಕ್ರೀನ್ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ, ಬೇಕು ಅಂದರೆ ನೀವು ಜೂಮ್ ಮಾಡ್ಕೊಳ್ಳಿ. ಸೊ ಆ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಆ ಬ್ಯಾಂಕ್ ಅಕೌಂಟ್ ಪಕ್ಕದಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ, ಅಥವಾ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಪ್ಲೀಸ್ ವೈಟ್ ಅಂತ ಪ್ರೊಸೆಸಿಂಗ್ ಆಗುತ್ತೆ. ಹಲೋ ಇಂಗ್ಲೀಷ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಈಗ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಪ್ರೊಸೀಡ್ ಅನ್ನೋದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಈ ರೂಪಿ ವೋಚರ್ಸ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಐ ಅಗ್ರಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕೊಟ್ಟರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂತ ಅಂದರೆ ಚೆಕ್ ಫಾರ್ ನ್ಯೂ ವೋಚರ್ಸ್ ಅಂತಿದೆ ನೋಡಿ,
ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ, ಮಿನಿಸ್ಟ್ರಿ ಆಫ್ MSME PM ವಿಶ್ವಕರ್ಮ ಅಂತ ಹೇಳ್ಬಿಟ್ಟು, ಫ್ರೀಕ್ವೆನ್ಸಿ 1 time use, ವಿಶ್ವರ್ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಅಂತಿದೆ. ಸೊ ಕ್ರಿಯೇಟ್ ಡೇಟ್ ಅಂದರೆ PM ವಿಶ್ವಕರ್ಮ ಯೋಜನೆಗೆ ಕ್ರಿಯೇಟ್ ಡೇಟ್ ಬಂದ್ಬಿಟ್ಟು 11/8/2024 ಇವ್ರಿಗೆ ಟೂಲ್ ಕಿಟ್ ಬರಬೇಕಾಗಿತ್ತು, ಆದರೆ ಆ ಡೇಟ್ ಎಕ್ಸ್ಪೈರ್ ಆಗೋಗಿದೆ. ಸೊ ಹಾಗಾಗಿ ಮತ್ತೆ ಯಾವ ಡೇಟನ್ನು ಕೊಟ್ಟಿದ್ರಪ್ಪ ಅಂತ ಅಂದರೆ 7/2/2025 ಇವ್ರಿಗೆ ಟೂಲ್ ಕಿಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಟೂಲ್ ಕಿಟ್ಗೆ ಬುಕ್ ಮಾಡಿದಾಗ ನಿಮಗೆ 6 ತಿಂಗಳೊಳಗಾಗಿ ತಗೋಬೇಕು ಅಂತ ಬರುತ್ತೆ. ಒಂದು ವೇಳೆ ಬಂದಿಲ್ಲ ಅಂತಂದರೆ ಅವರೇ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥ ಡೇಟು. ಸೊ ಅದೇ ರೀತಿಯಾಗಿ ಮುಂದಿನ ದಿನದಲ್ಲಿ ಏನು ಮಾಡ್ತಾರಪ್ಪ ಅಂತ ಅಂದರೆ, ಎಲ್ಲರಿಗೂ ಟೂಲ್ ಕಿಟ್ ಕೊಡೋಕ್ಕೆ ಆಗಿಲ್ಲ ಅಂತ ಅಂದರೆ, ಅಥವಾ ಟೂಲ್ ಕಿಟ್ ಕೊಡೋದಕ್ಕೆ ಏನಾದರೂ ಸಮಸ್ಯೆ ಆದರೆ ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಇದೆ ನೋಡಿ, ಅದ್ರ ಮುಖಾಂತರ ನಾವು 1000 ರೂಪಾಯಿನ ನಮ್ಮ ಒಂದು ಅಕೌಂಟ್ಗೆ ಸ್ಕ್ಯಾನ್ ಆ್ಯಂಡ್ ಪೇ ಮೇಲೆ ಒತ್ತೋದ್ರ ಮುಖಾಂತರ ಟ್ರಾನ್ಸ್ಫರ್ ಮಾಡ್ಕೋಬೋದು, ಆದರೆ ಇನ್ನೂ ಬಿಟ್ಟಿಲ್ಲ. ಸೊ ಯಾರೂ ಸಹ ಈಗ ಸದ್ಯಕ್ಕೆ ಸ್ಕ್ಯಾನ್ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಮುಂದಿನ ದಿನದಲ್ಲಿ ಏನಾದರೂ ಮಾಹಿತಿ ಬಂದರೆ, ಸೊ ನಾವು ಟೂಲ್ ಕಿಟ್ ಕೊಡೋಕ್ಕೆ ಆಗ್ತಾಯಿಲ್ಲ, ನೀವು ಹಣವನ್ನು ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಅಂದಾಗ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಆಗ ನೀವು ಸ್ಕ್ಯಾನ್ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಡಿ. ಅದ್ರ ಮೇಲೆ ಶೋ ವೋಚರ್ QR ಕೋಡ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ QR ಕೋಡ್ ಬರುತ್ತೆ. ಸೊ ಈ ಒಂದು QR ಕೋಡನ್ನು ನಿಮ್ಮ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ. ಸೊ ಟೂಲ್ ಕಿಟ್ ಕೊಡೋಕ್ಕೆ ಬಂದಾಗ ಅವರು ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡ್ಕೊತಾರೆ. ಸ್ಕ್ಯಾನ್ ಮಾಡಿಕೊಂಡು ನಿಮಗೆ 15,000 ರೂಪಾಯಿ ಬೆಲೆ ಬಾಳೋ ಟೂಲ್ ಕಿಟ್ಟನ್ನು ಕೊಡ್ತಾರೆ. 15,000 ರೂಪಾಯಿ ಹಣವನ್ನು ಅವರು ಅವರ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾರೆ ಸ್ನೇಹಿತರೆ. ಸೊ ತುಂಬ ಸಿಂಪಲ್ ಆಗಿರುತ್ತೆ. QR ಕೋಡ್ ಕಳ್ಕೊಂಡಂಥವ್ರು ಈ ರೀತಿಯಾಗಿ ಮತ್ತೆ QR ಕೋಡನ್ನು ಪಡ್ಕೋಬಹುದು. ಅದೇ ರೀತಿಯಾಗಿ ಯಾವ ಡೇಟ್ಗೆ ಟೂಲ್ ಕಿಟ್ ನಿಮ್ಮ ಮನೆಗೆ ಬರುತ್ತೆ ಅಂತಲೂ ಸಹ ತಿಳ್ಕೋಬಹುದು. ಮುಂದಿನ ದಿನದಲ್ಲಿ ಏನಾದರೂ ನಾವು ಟೂಲ್ ಕಿಟ್ ಕೊಡೋಕ್ಕೆ ಆಗಲ್ಲ, ಹಣವನ್ನು ನೀವೇ ವಿತ್ಡ್ರಾ ಮಾಡ್ಕೊಳ್ಳಿ ಅಂತ ಅಂದಾಗ ನಾನು ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಸೊ ಈ ರೀತಿಯಾಗಿ ವಿಶ್ವಕರ್ಮ ಯೋಜನೆ ಬಗ್ಗೆ ಹಲವಾರು ಮಾಹಿತಿಯನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಹಾಗಾಗಿ ಕಂಟಿನ್ಯೂ ಆಗಿ ವಿಡಿಯೋವನ್ನು ನೋಡ್ತಾ ಇರಿ. ಅದೇ ರೀತಿ ವಿಶ್ವಕರ್ಮ ಯೋಜನೆ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ದರೂ ಸಹ ಕಮೆಂಟ್ ಮಾಡಿ, ನಾನು ವಿಡಿಯೋಸ್ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬೈ, ಟೇಕ್ ಕೇರ್ ಫ್ರೆಂಡ್ಸ್.